ಮುಳಬಾಗಿಲು ತಾಲೂಕಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಹೋದ ವರ್ಷ ಮಾಡಕಾಗಲಿಲ್ಲ ಕರೋನಾ ಕಾಟದಿಂದ ಅದು ಇನ್ನೊಂದು ವರ್ಷ ಮಾಡಿದ್ವಿ ಈ ವರ್ಷ ವಿಜೃಂಭಣೆ ಮಾಡಬೇಕು ರೆಸ್ಟ್ರಿಕ್ಷನ್ಸ್ ಇಲ್ಲ ಹೆಚ್ಚಿಗೆ ಅನ್ನೋ ಕಾರಣದಿಂದ ಎಲ್ಲ ಏರ್ಪಾಡುಗಳನ್ನು ಮಾಡ್ಕೊಂಡು ಚರ್ಚೆ ಆಗಿದೆ ಪೂರ್ವಭಾವಿ ಸಭೆ ಮಾಡಿದ್ವಿ ಇವತ್ತು ತಾಲೂಕಾಪಿಸಿ ನಾನು ಹೇಳೋದು ಇಷ್ಟೇನೆ ಯಾರ್ಯಾರಿಗೆ ನಾವು ಕರ್ತವ್ಯ ಹೇಳಿದೀವಿ ನಾವು ಜವಾಬ್ದಾರಿಗಳು ಅರೇಂಜ್ಮೆಂಟ್ಸ್ ಬಗ್ಗೆ ಅವರು ತಪ್ಪದೇ ನೂರಕ್ಕೆ ನೂರರಷ್ಟು ಇನ್ನೂ ಚೆನ್ನಾಗಿ ಹೇಳಿಸ್ಕೋಬಾರ್ದು ಒಂದು ಸಾರಿ ಹೇಳಿದ ಮೇಲೆ ಅವ್ರ ಕೆಲಸ ಮಾಡಬೇಕು ಯಾವುದೇ ಕಾರಣಕ್ಕೂ ಅವ್ರ ಜವಾಬ್ದಾರಿಯನ್ನು ಏನಾದರೂ ಬಿಟ್ಟರೆ ಅವರ ಮೇಲೆ ಕ್ರಮ ತಗೋಬೇಕಾಗ್ತದೆ ಕನ್ನಡ ಅಂದ್ರೆ ಉಸಿರು ಕನ್ನಡನೇ ನಮ್ಮ ಊಟ ತಿಂಡಿ ಎಲ್ಲಾನು ಕನ್ನಡನ ಉಳಿಸಬೇಕು ಕನ್ನಡ ಬೆಳೆಸಬೇಕು ನಮ್ಮ ಉದ್ದೇಶ ಮರಿಬಾರದು ಒಂದು ಒಂದು ಎರಡು ಸಾರಿ ಗ್ಯಾಪ್ ಬಿಟ್ಬಿಟ್ರೆ ಕನ್ನಡನ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡೋದೇ ಇರಲ್ಲ ಶಂಕರ್ ಜ್ಞಾಪಕ ಮಾಡಿ ನಾನು ಫೋನ್ ಮಾಡಿದೆ ಸರ್ ರಾಜ್ಯೋತ್ಸವ ಮಾಡಬೇಕು ಒಂದನೇ ತಾರೀಕು ಹತ್ರ ಬಂತು ಅಂತ ಆಯ್ತಪ್ಪ ಪೂರ್ವಭಾವಿ ಸಭೆ ಕರೆ ಅಂತ ನಿನ್ನೆ ಮಾತಾಡ್ ಕೇಳಿ ಇನ್ನು ಸ್ವಲ್ಪ ಮೊದಲೇ ಹೇಳಬೇಕಾಗಿತ್ತು ನೀವು ಈಗ ನಮಗೆ 108 ಇರ್ತಾವಲ್ಲ ಸೆಲೆಬ್ರೇಷನ್ ನೀವು ಏನೋ ಮಾಡ್ತೀರಾ ಅಂತ ನಿಮ್ಮೇಲೆ ನಂಬಿಕೊಂಡು ನಾವು ಇರ್ತೀವಿ ಅಲ್ವಾ ಸೋ ಈಗ ಈಗ ಎಲ್ಲ ಅಲಂಕಾರ ಬಂಟಿಂಗ್ಸ್ ಸ್ಟೇಜ್ ಡೆಕೋರೇಷನ್ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಬಿಯೋರ್ ನೇತೃತ್ವದಲ್ಲಿ ನಡೆಯಬೇಕು ಆಮೇಲೆ ಸನ್ಮಾನಗಳಾಗಬೇಕು 5 ಜನ ವಾರಿಯರ್ಸ್ ಅಂತ ತೀರ್ಮಾನ ಆಗಿದೆ ಕನ್ನಡ ವಾರಿಯರ್ಸ್ ಈ 10 ಜನ ಸಾಹಿತ್ಯ ಕನ್ನಡ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿರೋ ಕನ್ನಡ ಬಗ್ಗೆ ಅರಿವಿರೋರು ಕನ್ನಡ ಬಗ್ಗೆ ಅಧ್ಯಯನ ಮಾಡಿರೋರ ಬಗ್ಗೆ ಅವರಿಗೆ ಗುರುತಿಸಿ ನೀವು ಒಂದು ಟೀಮ್ ಮಾಡ್ಕೊಂಡು ಕಮಿಟಿ ಸೆಲೆಕ್ಟ್ ಮಾಡಿ 15 ಜನ ಸನ್ಮಾನ ಮಾಡೋಣ ಅವತ್ತು ಅದಕ್ಕೆ ತಕ್ಕನಾದ ಒಂದು ಇದನ್ನ ಅವರಿಗೆ ಕೊಡಬೇಕಾಗುತ್ತೆ ನಾವು ಮೊಮೆಂಟೋ ಅದನ್ನ ಇವು ಒಪ್ಪಿಕೊಂಡಿದ್ದಾರೆ ಆಮೇಲೆ ಏನು ಸ್ವೀಟ್ ತರಬೇಕು ಮಕ್ಕಳಿಗೆ ತಪ್ಪದೆ ಒಂದು 300 ಜನಕ್ಕೆ ಅಂತ ಹೇಳಿದ್ದಾರೆ 500 ಜನಕ್ಕೆ ಸ್ವೀಟ್ ತಯಾರು ಮಾಡಿ ಬೆಳಿಗ್ಗೆ ಮಾಡೋದ್ರಿಂದ ಮಳೆ ತೊಂದರೆ ಇರೋದಿಲ್ಲ ಆಮೇಲೆ 8 ವರೆಗೆ ಆದಷ್ಟು ಎಲ್ಲ ಅಧಿಕಾರಿಗಳು ತಾಲೂಕು ಮಟ್ಟದ ತಪ್ಪದೆ ಅಲ್ಲಿ ಸಂಬಳಿಕ ಸರ್ಕಲ್ ಬನ್ನಿ ನಿಮ್ಮ ನಿಮ್ಮ ಆಫೀಸ್ಗಳಲ್ಲಿ ಧ್ವಜಾರೋಹಣ ಮಾಡ್ಕೊಂಡು ಬನ್ನಿ ಅಲ್ಲಿ ಮಿಸ್ ಆದರೆ ಬೈ ಚಾನ್ಸ್ ಸ್ಟೇಡಿಯಂ ಬನ್ನಿ ತಪ್ಪದೆ ಬರಬೇಕು ಇದನ್ನ ಒಂದು ಎಸ್ಎಸ್ಬಿ ಕಾರ್ಯಕ್ರಮನ ಮಾಡಬೇಕು ಎಲ್ಲರೂ ಅಟೆಂಡ್ ಆಗಬೇಕು ಏನಾದರೂ ಬಹಳ ಎಮರ್ಜೆನ್ಸಿ ಮನೆಯಲ್ಲಿ ತೊಂದರೆ ಇದ್ದಾಗ ಮಾತ್ರ ನೀವು ಅಧಿಕಾರಿಗಳು ಪರ್ಮಿಷನ್ ತಹಸೀಲ್ದಾರಿಂದ ಪರ್ಮಿಷನ್ ತಗೊಂಡು ಹೋಗಬೇಕು ಹೊರತು ಯಾವುದೇ ಕಾರಣಕ್ಕೂ ನೀವು ತಪ್ಪಿಸ್ಕೊಳ್ಳಂಗಿಲ್ಲ ಆಮೇಲೆ ಪೊಲೀಸ್ ಇಲಾಖೆಯವರದು ಬಹಳ ಇದೆ ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಪ್ರೆಸಿಡೆಂಟ್ ಟೈಮಲ್ಲಿ ಪೊಲೀಸ್ ಇಲಾಖೆಯವರು ಅಲ್ಲಿ ಮಾಡಬೇಕು ನಮ್ಮ ಸರ್ವಿಸ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಅವರು ಜವಾಬ್ದಾರಿ ತಗೊಂತಾರೆ ಅವತ್ತು ಡಿವೈಸ್ಪಿನ್ ಬರಕ್ಕೆ ಹೇಳಿ ಅವರು ಯಾಕಂದ್ರೆ ಪೊಸಿಷನಲ್ಲಿ ಜೀಪಲ್ಲಿ ಅವರು ನಮ್ಮ ಜೊತೆಗೆ ಇರಬೇಕು ತಹಸೀಲ್ದಾರು ನಾನು ಅವರು ಜೀಪಲ್ಲಿ ಇರಬೇಕು ಆ ಜೀಪ್ ಅಲಂಕಾರಕ್ಕೋಸ್ಕರ ಅವರು ಜಮೀನಿ ಅವರು ತೀರೋದ್ರು ಪಾಪ ಅಲ್ಲ ಅವರ ಮಗನಿಗೆ ಹೇಳಿ ಅವರು ಈ ಕಾರ್ಯವನ್ನು ಮುಂದುವರಿಸಲಿ ಸಮಾಜ ಸೇವೆ ಅವರು ಮಾಡಲಿ ದೇವರ ಒಳ್ಳೆಯದು ಮಾಡಲಿ ತಂದೆ ಅವರು ಇಬ್ಬರು ಜಮೀನಿ ಅವರು ದಂಪತಿಗಳು ಇಬ್ಬರು ತೀರೋದು ಪಾಪ ನಾನು ಭಾಳ ವ್ಯವಸ್ಥೆ ಮಾಡಿದ್ದೆ ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ಅವರು ಉಳಿಲಿ ಅಂತ ಭಾಳಷ್ಟು ಪ್ರಯತ್ನ ಪಟ್ಟೆ ಕೈ ಮೀರೋಯ್ತು ಪಾಪ ನನಗೆ ಬೇಜಾರಾಗುತ್ತೆ ವರ್ಷ ವರ್ಷ ಏನೇ ಇರಲಿ ಇಂಡಿಪೆಂಡೆನ್ಸ್ ಡೇ ಇರಲಿ ರಿಪಬ್ಲಿಕ್ ಡೇ ಇರಲಿ ಅವ್ರು ಜೀಪ್ ಬರೋದು ನಮ್ಮ ತೊಗೊಂಡು ಹೋಗೋದು ಯಾರು ಆ ಥರ ವ್ಯವಸ್ಥೆ ಮಾಡ್ತಾರೆ ಹೇಳಿ ಅವ್ರು ಸೀದಾ ಅವರು ಸ್ವರ್ಗಕ್ಕೆ ಹೋಗಲಿ ಅಂತ ನಾನು ಆಸೆ ಹೋಗ್ಬಿಟ್ಟಿರ್ತಾರೆ ಈಗ ರೀಚ್ ಆಗಿರ್ತಾರೆ ಏನು ಮಾಡೋಕ್ಕೆ ಅಂತ ಒಳ್ಳೆ ಸ್ವಭಾವ ಅವ್ರದ್ದು ಸಮಸ್ಯೆ ಮಾಡೋದು ಆಮೇಲೆ ಮುಖ್ಯವಾಗಿ ನಮ್ಮ ಜಯರಾಮ್ ರೆಡ್ಡಿಯವರು ನಮ್ಮ ಶಂಕರ್ರು ಶಾಂತ್ ಪಾಷಾ ಪ್ರಭಾಕರ್ ಇವರೆಲ್ಲ ಸೇರಿಕೊಂಡು ಆ ಇವ್ರನ್ನ ಸಾಹಿತಿಗಳು ಯಾರಿದ್ದಾರೆ ಸನ್ಮಾನಿತರನ್ನ ಗುರುತಿಸ್ಬೇಕು ನೀವು ಪ್ರತಿಭೆಗಳನ್ನ ನಿಮ್ಮ ಕರ್ತವ್ಯ ಅದು ಕುತ್ಕೊಂಡು ಮಾಡಿ ನಿಮಗೆ ಬೇಕಾದರೆ ಬಿ ಒನ್ ಸೇರಿಸ್ಕೊಳ್ಳಿ ಅವರು ಯಾಕಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಇರೋದ್ರಿಂದ ಅವ್ರನ್ನ ಸೆಲೆಕ್ಷನ್ ಕಮಿಟಿ ಒಂದು ಮೆಂಬರ್ ಮಾಡ್ಕೊಳ್ಳಿ ಆಯಿತಾ ಅದಕ್ಕೆ ಬರೀ ಗಂಡಸರೇ ಬೇಡ ಅದು ಹೆಣ್ಮಕ್ಳು ಯಾರಿದ್ದಾರೆ ನೋಡಿ ಲೇಡಿ ಇವರು ಎಕ್ಸ್ಪರ್ಟ್ಸ್ ಯಾರಾದರೂ ಇದ್ದರೆ ಆ ಫೀಲ್ಡಲ್ಲಿ ಒಂದಾಟು ಹತ್ತರಲ್ಲಿ ಒಂದೆರಡು ಹೆಣ್ಮಕ್ಳು ಇವ್ರು 10 ಜನ ಗಂಡುಮಕ್ಳೇ ಬೇಡ 5 ಅಂತ ವಾರಿಯರ್ಸ್ಬೇಕು ಫೀಲ್ಡ್ ಹೇಳಿದ್ದೀನಿ ಆಲ್ರೆಡಿ ನಿಮಗೆ ಒಂದು ಐಡಿಯಾ ಕೊಟ್ಟಿದ್ದೀನಿ ಹೆಂಗೆ ಸೆಲೆಕ್ಟ್ ಮಾಡಬೇಕು ಅಂತ ಮಾಡ್ಕೊಳ್ಳಿ ತಹಸೀಲ್ದಾರ್ ಜವಾಬ್ದಾರಿ ಭಾಳ ಇದೆ ಸುಮಾರು ಜನ ಅಧಿಕಾರಿಗಳು ಬಂದಿಲ್ಲ ನಾನು ಹೇಳ್ತೀನಿ ಎಲ್ಲರಿಗೂ ನಾನು ಹೇಳ್ತೀನಿ ಅಂತ ವಹಿಸ್ಕೊತಾ ಇದ್ದಾರೆ ಈಗ ಎಲ್ಲ ಹೇಳಿದ ಮೇಲೆ ಏನಾದ್ರು ಮಿಸ್ ಆದರೆ ಜವಾಬ್ದಾರಿ ತಹಸೀಲ್ದಾರ್ದು ಅದೇನೋ ಫೇಲ್ಯೂರ್ ಆದರೆ ಜವಾಬ್ದಾರಿ ಅವ್ರದ್ದೇ ಸಕ್ಸಸ್ ಆದರೂ ಅವ್ರದ್ದೇ ಅಲ್ವಾ ಹಾಂ ಯಾಕಂದರೆ ಅವ್ರು ಹೋಗ್ತಾ ಇದ್ದಾರೆ ಕೊನೆ ಫಂಕ್ಷನ್ ಅನಿಸುತ್ತೆ ಕೊನೆ ಫಂಕ್ಷನ್ ಆಮೇಲೆ ಇರೋಲ್ಲ ಅವರು ಬಿಟ್ಟು ಬೆಂಗಳೂರು ಹೋಗಬೇಕಾಗತ್ತೆ ಚೆನ್ನಾಗಿ ಮಾಡೋ ನಿಮ್ಮ ಹೆಸರು ಇರಲಿ ಒಳ್ಳೆ 2 ವರ್ಷದಿಂದ ಏನೋ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಂಡಿದ್ದೀರಿ ಕೆಲವರು ಆ ಇದು ಬಗರುಕಂ ಸಾಗುವಳಿ ಚೀಟಿಗಳು ಕೊಟ್ಟಿರೋದಕ್ಕೆ ಕೆಲವು ಖಾತೆಗಳೆಲ್ಲ ಕ್ಯಾನ್ಸಲ್ ಆಗಿದೆ ಅಂತ ದೂರು ಬರ್ತಾ ಇದೆ ಅದಕ್ಕೆ ನಮ್ಗೆ ಗೊತ್ತಾಯ್ತು ಆಪ್ರೇಟರ್ ಇರಲಿಲ್ಲ ಹೋಗಿದ್ರು ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ ಅಂತ ಆ ಕಂಪ್ಲೇಂಟ್ ಬೇಡ ಸಾಗುವಳಿ ಚೀಟಿ ಕೊಟ್ಬಿಟ್ಟು ಅರ್ಧಂಬರ್ಧ ಆ ಖಾತೆಗಳನ್ನ ವಾಪಸ್ ತೊಗೊಂಬಿಟ್ರೆ ಪ್ರಯೋಜನ ಬಂತು ಬಾಯ್ಗೆ ಬಂದಾಗ ಬೈಕೊಂತಾರೆ ಜನ ಅದನ್ನ ರೆಗ್ಯುಲೈಸ್ ಮಾಡಿ ನೀವು ಹೋದ್ಮೇಲೆ ಜನ ನೀವು ಬೈಕೋಬಾರ್ದು ಇದ್ದಂಗೆ ಬೈಕೊಂಡು ಪರವಾಗಿಲ್ಲ ಹೋದ್ಮೇಲೆ ಬೈಕೋಬಾರ್ದು ಅರ್ಥ ಹಂಗೆ ಸರಿ ಮಾಡಿ ನೀವು ಎಸ್ ಮಾಡಬೇಕು ಮಾಡಿಬಿಟ್ಟು ಅದು ಮುಗಿಸಿ ಅಂತ ಹೇಳ್ತಾ ಇವತ್ತು ಕನ್ನಡ ರಾಜ್ಯೋತ್ಸವದ ಪೂರ್ವಭಾವಿ ಸಭೆಗೆ ಮಾಧ್ಯಮದವರು ಎಲ್ಲ ಬಂದಿದ್ದಾರೆ ಮಾಧ್ಯಮದವರು ಪ್ರಚಾರ ಚೆನ್ನಾಗಿ ಕೊಡಬೇಕು ಇದಕ್ಕೆ ಯಾಕೆ ಕನ್ನಡ ನಮ್ಮ ಭಾಷೆ ನಮ್ಮ ಮಾತೃಭಾಷೆ ಆಡೋ ಭಾಷೆ ನಾಡೋ ಭಾಷೆ ಯಾವುದೇ ಮಾತೃಭಾಷೆ ಇದ್ರೂ ಕನ್ನಡ ಕಲಿಬೇಕು ಕಡ್ಡಾಯ ಅಂತ ನಮ್ಮ ಅದೊಂದಿದೆ ಕನ್ನಡ ಕಡ್ಡಾಯ ಮಾತಾಡಬೇಕು ಅದು ಕಲಿಬೇಕು ಎಲ್ಲರೂ ಕನ್ನಡದಲ್ಲೇ ಮಾತಾಡಬೇಕು ಅನ್ನೋದಿದೆ ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು ಅಂತಿದೆ ಅದನ್ನು ಪಾಲನೆ ಮಾಡೋದು ಭಾಳ ಉತ್ತಮ ಇಲ್ಲಿ ತೆಲುಗು ಇದ್ರೂ ಕನ್ನಡ ಭಾಳ ಚೆನ್ನಾಗಿ ಅದು ನಮ್ಮ ಚಾಂದ್ ಭಾಷೆಯವರು ಮುಸ್ಲಿಂ ಅಂತ ಹೇಳೋಕ್ಕಾಗಲ್ಲ ಬಾಂಧವರು ಅಂತ
ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೋ ಬಹಳ ಇಷ್ಟ ಆಯ್ತು ನನಗೆ ಆ ತರ ಸುಮಾರು ಪ್ರತಿಯೋಗಿಗಳು ಇದ್ದಾವೆ ಮುಸ್ಲಿಂ ಬಾಂಧವರಿಗೆ ಆ ತರ ಈ ತೆಲುಗು ಅಷ್ಟೇ ಅಂತೀವಿ ಜೈರಾಮ್ ರೆಡ್ಡಿ ತೆಲುಗು ಅಂತ ಕಾಣುತ್ತೆ ಇಂಟ್ಲ ಕದಾ ಆದ್ರೆ ಇವರು ಕನ್ನಡದಲ್ಲಿ ಹೆಂಗೆ ಇದು ಮಾಡ್ತಾರೆ ಮಾತಾಡ್ತಾರೆ ಇಂಟ್ಲ ತೆಲುಗು ರೋಡ್ಲ ಕನ್ನಡಮ ಅಟ್ಲ ವಾಳ್ಳು ನನಗೆ ಇಷ್ಟ ಆಯ್ತು ಆ ತರ ಎಲ್ಲ ಕನ್ನಡದಲ್ಲೇ ಮಾತಾಡ ಆದಷ್ಟೇ ಒಂದೊಂದು ಸರ್ ಪೆದ್ದ ಪೆದ್ದ ಜೊತೆಗೆ ತರ ತೆಲುಗು ಮಾತಾಡ್ತಾರೆ ನಾನು ಅಲ್ಲಿಗೂ ಅನಿಸ್ತೀನಿ ಹೇಳೋಣ ಅಂತ ನನ್ನ ಜೊತೆ ಕನ್ನಡ ಮಾತಾಡ ಯಾರು ಮತ್ತೆ ಏಮಯ್ಯ ಚಪ್ಪಯ್ಯ ಅಕಡೆಯಿಂದ ಯಾರು ಫೋನ್ ಬಂದ್ಬಿಟ್ರೆ ಬಟ್ ಯಾವುದೇ ಚೆನ್ನಾಗಿ ಮಾತಾಡ್ತಾ ಅವಶ್ಯ ಬೇರೆ ಆ ಥರ ಯಾರೇ ಆಗಲಿ ಅದ್ರ ಜೊತೆ ಜಾಸ್ತಿ ಇರೋದ್ರಿಂದ ಹೇಳ್ತಾ ಇದ್ದೀನಿ ಎಲ್ಲರೂ ಕನ್ನಡ ಮಾತಾಡಬೇಕು ಚೆನ್ನಾಗಿ ರಿಯಾಜ್ ಅಧ್ಯಕ್ಷ ಬಂದವರ ಅವರ ಜವಾಬ್ದಾರಿ ನಗರಸಭಾ ಅಧ್ಯಕ್ಷ ಜವಾಬ್ದಾರಿ ಯಾಕಂದ್ರೆ ಅವ್ರ ಟೌನಲ್ಲಿ ಕಾರ್ಯಕ್ರಮದಿಂದ ಎಸ್ಒಸಿ ಅದಕ್ಕೆ ಅವರು ಮುಖ್ಯ ಕಾರಣಕರ್ತರು ತಹಸೀಲ್ದಾರ್ ಒಬ್ಬರೇ ಅಲ್ಲ ಅಮ್ಮ ಇದು ಮಂಟಪ ಹಾಕ್ಸೋದು ಚೇರ್ ಹಾಕ್ಸೋದು ಅರೇಂಜ್ಮೆಂಟ್ಸ್ ಕ್ಲೀನ್ ಮಾಡಿಸೋದು ಬಣ್ಣ ಹೊಡಿಸೋದು ಸ್ಟೇಡಿಯಂ ಅಲಂಕಾರ ಮಾಡೋದು ಎಲ್ಲ ಅಧ್ಯಕ್ಷ ರಿಯಾಜ್ ಅವರು ಅದನ್ನು ಬೇಕಾದ್ರೆ ಆಮೇಲೆ ಕುತ್ಕೊಂಡು ಇವತ್ತು ಡಿಸ್ಕಸ್ ಮಾಡಿ ರಿಯಾಜ್ ನಿಮ್ಮ ಜವಾಬ್ದಾರಿ ಬಣ್ಣ ಇದೆ ನಿಮ್ಮ ಅಧ್ಯಕ್ಷ ನಿಮ್ಮ ಫೀಲ್ಡರ್ ಕನ್ನಡ ರಾಜ್ಯ ಸಾಗ್ತಾ ಇದೆ ಕರೋನಾ ಹೋಯ್ತು ಅಂತ ತಿಳ್ಕೊಳ್ಳೋಣ ಗ್ರ್ಯಾಂಡ್ ಆಗಿ ಮಾಡೋದು ನಿಮಗೆ ಒಂದು ಒಳ್ಳೆಯ ಹೆಸರು ರಿಯಾಜ್ ಅವರ ಅಧ್ಯಕ್ಷತೆ ಅಧ್ಯಕ್ಷ ಆಗಿದ್ದು ಇದು ಎರಡನೇದು ಮತ್ತೆ ಒಂದು ಮಿಸ್ ಆಗಿದೆ ನಿಮಗೆ ಅಲ್ವಾ ಒಂದು ಮಿಸ್ ಆಗಿದೆ ಮಾಡಿ ಫಸ್ಟ್ ಅವರ ಹೆಸರು ಅದರಿಂದ ಏನಾದರೂ ಶಾರ್ಟೇಜ್ ಆದರೆ ಏನೋ ಬೇರೆ ಕಾರ್ಯಕ್ರಮಗಳಿಗೆ ಅವರು ಧನ ಸಹಾಯ ಮಾಡಬೇಕಾಗುತ್ತೆ ನೀವೆಲ್ಲ ಕೌನ್ಸಿಲರ್ಗೆಲ್ಲ ಹೇಳಿ ಉದಾಹರಣೆ ನಿಮ್ಮ ಕೌನ್ಸಿಲರ್ ಪಾಪ ಉದಾಹರ ಮನುಷ್ಯ ಕೊಡ್ತಾರಲ್ಲ ಕೇಳಿ ನೋಡಿ ಮಾಡಲಿ ಅಂತ ಜವಾಬ್ದಾರಿ ಕೊಡಿ ಕೌನ್ಸಿಲರ್ಸ್ಗೂ ಅವ್ರವ್ರ ಏರಿಯಾದಲ್ಲಿ ಅಲಂಕಾರ ಮಾಡಿ ಕೇಳಿ ಎಲ್ಲ ಕೌನ್ಸಿಲರ್ಗೂ ಏನೋ ಬಂಟಿಂಗ್ಸ್ ಕಟ್ಟ ಕೇಳಿ ಬೇರೆ ಅದಕ್ಕೆಲ್ಲ ನಿಮ್ಮ ಹತ್ರ ಡಿಮ್ಯಾಂಡ್ ಮಾಡಕ್ಕೆ ಬರ್ತಾರಲ್ಲ ಇವು ಅದು ಅವ್ರವ್ರ ಏರಿಯಾದಲ್ಲಿ ಅಲಂಕಾರ ಮಾಡಲಿ ಅಲ್ವಾ ಆಮೇಲೆ ನಿಮ್ಮ ನಗರಸಭೆ ಬಿಲ್ಡಿಂಗ್ಸ್ ವಿಜೃಂಭಣೆಯಿಂದ ಇರಬೇಕು ದೀಪ ಅಲಂಕಾರ ಚೆನ್ನಾಗಿ ಮಾಡಬೇಕು ನಗರಸಭೆ ಭಾಳ ಮುಖ್ಯ ತಹಸೀಲ್ದಾರ್ ಆಫೀಸು ಯುವ ಆಫೀಸು ಎಲ್ಲ ಆಫೀಸ್ಗಳು ಅಷ್ಟೇ ಅಗ್ರಿಕಲ್ಚರ್ ಆಫೀಸು ಜೆಡ್ ಬಿ ಆಫೀಸು ಡಿ ಯು ಆಫೀಸು ಎಲ್ಲ ಲೈಟಿಂಗ್ ಜೋರಾಗಿರಬೇಕು ಪೊಲೀಸ್ ಪೊಲೀಸ್ ಸ್ಟೇಷನು ಅಷ್ಟೇ ಲಕ್ಷ್ಮೀಕಾಂತ ನೀವು ಅಷ್ಟೇ ಪೊಲೀಸ್ನವರು ಎಲ್ಲ ಕಡೆ ಒಂದು ವಿಸಿಟ್ ನಾನು ಹಿಂದಿನ ದಿವಸ ನೋಡ್ಕೊಂಡು ಹೋಗ್ತೀನಿ ಬೆಳಿಗ್ಗೆ ಬರ್ತೀನಿ ಯಾರು ಹಾಕಿಲ್ಲ ಅಂದರೆ ಅವರಿಗೆ ಫೈನ್ ಪೆನಾಲ್ಟಿ ಇದ್ದೇ ಇರ್ತದೆ ಅದನ್ನು ನಾನು ಭಾಳ ಸೀರಿಯಸ್ಸಾಗಿ ಹೇಳ್ತೀನಿ ಅಂತ ಹೇಳ್ದ ಸೊ ಎಲ್ಲ ಇವತ್ತೊಂದು ದಿವಸ ಬಂದಿದ್ದು ಇವತ್ತೊಂದು ಸಕ್ಸಸ್ ಮಾಡಿದ್ದೀರಾ ಈ ಒಂದು ಕಾರ್ಯಕ್ರಮನ ಅಂದರೆ ಪ್ರಿಪ್ರೇಷನ್ಸ್ ಇದು ಪೂರ್ವಭಾವಿ ಅಂದರೆ ಪ್ಲ್ಯಾನಿಂಗು ಪ್ರಿಪ್ರೇಷನ್ಸು ಅದು ಯಶಸ್ವಿಯಾಗಿ ಸಕ್ಸಸ್ ಆಗಬೇಕಂದ್ರೆ ನಿಮ್ಮ ಸಹಕಾರ ಎಲ್ಲರೂ ಇರಲಿ ಈ ಸಭೆ ಯಶಸ್ವಿ ಆಗಿದ್ದಕ್ಕೆ ತಮಗೆ ಧನ್ಯವಾದ ಅರ್ಪಿಸಿ ನಾನು ಮಾತು ಮುಗಿಸ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ